ಪ್ರಭು ಶ್ರೀರಾಮನ ಶ್ರೀರಾಮಚಂದ್ರನ ಬಗ್ಗೆ ಭಗವಾನ್ ಮತ್ತೊಮ್ಮೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಹುಡುಗಿರ ಜೊತೆ ಹೆಂಡ ಕುಡಿತಾ ಇದ್ದ, ಶೂದ್ರರು ಬ್ರಾಹ್ಮಣರ ಗುಲಾಮರೆಂದು ಹೊಸ ಕಿಡಿಕಾರಿದ್ದಾರೆ, ಹೊಸ ವಿವಾದವನ್ನು ಹುಟ್ಟು ಹಾಕಿದ್ದಾರೆ ಭಗವಾನ್. ರಾಮ ಆಡಳಿತ ಮಾಡಿಲ್ಲ, ತಮ್ಮ ರಾಜ್ಯಭಾರ ಮಾಡ್ತಾ ಇದ್ದ ಅಂತ ಹೇಳಿದರೆ, ತಮ್ಮ ಭರತ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಭಗವಾನ್ ಕೊಟ್ಟಿರುವಂಥ ಹೇಳಿಕೆ ಇದು. ಈ ಭಗವಾನ್ಗೆ ಬೇರೆ ವಿಚಾರವಾಗಿ ಹೇಳಿಕೆ ಕೊಡೋಕೆ ಈ ರೀತಿಯಾಗಿ ಆಗುತ್ತಾ? ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ. ಸ್ಮಾರಕ ಭವನದಲ್ಲಿ ಕೊಟ್ಟಿರುವಂಥ ಹೇಳಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೆಯೇ ಕೃಷ್ಣಪ್ಪ ಜನ್ಮದಿನದ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ ಆದ್ಮೇಲೆ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆದ್ಮೇಲೆ ಹುಡುಗಿ ಜೊತೆ ಸೇರ್ಕೊಂಡು ಎಂಡ ಕುಡಿತಿದ್ರು ಅಂತ ಮಾತಾಡಿ ವಾಲ್ಮೀಕಿ ರಾಮಾಯಣದಲ್ಲಿ ಸೀತ ಮಾದಾಯ ಬಾಹುಭ್ಯಾಮ್ ಮಧುಮೇರೇಕ ಎಂಬ ಹೆಂಡವನ್ನ ರಾಮ ಕುಡಿತಾ ಇದ್ದ ಅಂದಲ್ಲ ಮಾತಾಡಿದ್ರು ವಾಲ್ಮೀಕಿ ರಾಮಾಯಣದಲ್ಲಿ. ಯಾರು ನಾನು ಹೋಗ್ತೀನಿ ಹೊಡಿತೀವಿ ಅಂತ ಬರ್ಬೇಕಪ್ಪ, ನಾನು ನೀವು ಹೊಡೆಯೋದಿದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅದು. ಆದ್ರಿಂದ ನಾನು ನಮ್ಮ ಮಹೇಶ್ ತಗೊಂಡಿ ಸರ್ ಪುಸ್ತಕಗಳು ನಾನು ಜನರಿಗೆ ಇಲ್ಲಿ ಹಂಚಿಕೊಂಡು, ಆದ್ದರಿಂದ ನೀವು ಅದನ್ನು ರಾಮನಿಂದ ನಿಮ್ಗೆ ಏನು ಪ್ರಯೋಜನ, ರಾಮ ನಿಮ್ಮನ್ನು ತುಳಿದು ಹಾಕಿದ್ದಾನೆ. ಸರಿ, ರಾಜ್ಯ ಮಾಡ್ತಾ ಇದ್ದ ಆಗ ಸಂಪೂಕ ಎಂಬ ಒಬ್ಬ ಶೂದ್ರ, ಶೂದ್ರ ಅಂದರೆ ಅವನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯನ ಅಲ್ಲ ವೈಶ್ಯನಲ್ಲ, ಶೂದ್ರ ಅಂದರೆ ಯಾರು ಬೇಕಾದ್ರೂ ಹೊಲಗಳನ್ನು ದನಕಾಯನು ಕುರಿಕಾಯನು ಚಪ್ಪಲಿ ಒಲೆಯನ್ನು ಕಸ ಕೊಡ್ತಾನೆ, ಯಾರು ನೋಡಬೇಕಾದ್ರು ಶೂದ್ರ ಯಾರೇ ನಾನಾಗಲೇ ಹೇಳ್ತಿದ್ದೆ. ಆದರೆ ಅವರೆಲ್ಲ ಶೂದ್ರರು, ಭಾಳ ಜನ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಶೂದ್ರರು ಅಂದರೆ ನಮ್ಮ ಎಸ್ ಸಿ ಎಸ್ ಟಿಯವರು ಅಂತ ದಡ್ಡತನ, ಒಕ್ಕಲಿಗರು ಶೂದ್ರ, ಹಿಂಗಾಯಿತು ಶೂದ್ರ, ಗುರುಗಳು ಶೂದ್ರ, ಇದನ್ನ ಸಹಿಸಲಾರದ ಬ್ರಾಹ್ಮಣರು ಹೋಗಿ ಶೂದ್ರ ಅಂತ ಒಬ್ಬ ಇದ್ದಾನೆ ಸಮೂಹ, ಅವನು ತಪಸ್ಸು ಮಾಡ್ತಾ ಇದ್ದಾನೆ, ತಪಸ್ಸು ನಮ್ಮ ಹಕ್ಕು, ಅವನು ಮಾಡ್ಬೇಕಾದ ಕೆಲಸ ಬೇರೆ ಬೇರೆ ಇದೆ, ಅದು ಬಿಟ್ಟು ಇವನು ತಪಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.